ತಂತ್ರಜ್ಞಾನದಲ್ಲಿ ಸದಾ ಅಪ್ಡೇಟ್ ಆಗುತ್ತಿರುವ ಭಾರತದ ವಾಯುಪಡೆ ಈಗ ಮತ್ತೊಂದು ವಿಷಯಕ್ಕೆ ಸುದ್ದಿಯಾಗಿದೆ. ಈ ಮೊದಲು ಹಾರುತ್ತಿರುವ ಯುದ್ಧ ವಿಮಾನಗಳ ಇಂಧನ ಖಾಲಿಯಾದರೆ ಭೂಸ್ಪರ್ಶ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಇದೀಗ ಭಾರತ ವಾಯುಪಡೆಯ ಲಘು ಯುದ್ಧ ವಿಮಾನ ತೇಜಸ್ಗೆ ಆಗಸದಲ್ಲೇ ಇಂಧನ ಮರುಪೂರಣ ಮಾಡಿ ವಾಯುಪಡೆ ಸೈ ಎನಿಸಿಕೊಂಡಿದೆ. ಕಾರ್ಯಾಚರಣೆಯ ವೇಳೆ ಇಂಧನಕ್ಕಾಗಿ ಪದೇ ಪದೇ ಭೂಸ್ಪರ್ಶ ಮಾಡುವ ತೊಂದರೆ ಇದರಿಂದ ನಿವಾರಣೆಯಾಗಿದೆ. ಹೊಸ ಪ್ರಯೋಗದಲ್ಲಿ ವಾಯುಪಡೆಯ IL-78 ಟ್ಯಾಂಕರ್ ಆಗಸದಲ್ಲಿಯೇ ತೇಜಸ್ ಯುದ್ಧ ವಿಮಾನಕ್ಕೆ 1900 ಕೆಜಿ ಇಂಧನವನ್ನ ಯಶಸ್ವಿಯಾಗಿ ರಿಫಿಲ್ ಮಾಡಿದೆ. ಗಂಟೆಗೆ 280 ನ್ಯಾಟಿಕಲ್ ಮೈಲು ವೇಗದಲ್ಲಿ ಚಲಿಸುತ್ತಿದ್ದ ತೇಜಸ್ಗೆ 20,000 ಅಡಿ ಎತ್ತರದಲ್ಲಿ ಇಂಧನ ರೀಫಿಲ್ ಮಾಡುವ ಮೂಲಕ ಹೊಸ ತಂತ್ರಜ್ಞಾನಕ್ಕೆ ವಾಯುಸೇನೆ ತೆರೆದುಕೊಂಡಿದೆ. ಈ ಮೂಲಕ ಇನ್ ಮುಂದೆ ವಾಯುಪಡೆಯ ಏರ್ ಟು ಏರ್ ನಂತಹ ಕಾರ್ಯಾಚರಣೆಯು ಸುಲಭವಾಗಲಿದೆ. ವಾಯುಪಡೆಯ ಈ ಸಾಧನೆಗೆ ಹೆಮ್ಮೆ ಪಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ.